ವಿಸ್ತಾರ ವಿಭಿನ್ನ ಹಾಗೂ ವಿಶಿಷ್ಟವಾಗಿ ಜನರ ಬಳಿಗೆ ತಲುಪೋ ಪ್ರಯತ್ನವನ್ನ ಮಾಡ್ತಿದೆ ಆ ನಿಟ್ಟಿನಲ್ಲಿ ಸಂಪಾದಕೀಯವನ್ನ ನಿಮ್ಮ ಮುಂದೆ ನಾವು ತರುತ್ತಿದ್ದೇವೆ ಒಂದು ಸುದ್ದಿ ಸಂಸ್ಥೆಗೆ ಸಂಪಾದಕೀಯ ಎಷ್ಟು ಮುಖ್ಯ ಅನ್ನೋದನ್ನ ಜನರಿಗೆ ತಿಳಿಸೋ ಪ್ರಯತ್ನವನ್ನ ನಾವು ಮಾಡ್ತಾ ಇದ್ದೇವೆ ದೆಹಲಿಯಲ್ಲಿ ನಡೆದ ನೋ ಮನಿ ಫಾರ್ ಟೆರರ್ ಎಫ್ ಟಿ ಸಮ್ಮೇಳನದಲ್ಲಿ ಭಾರತವು ಉಗ್ರರಿಗೆ ಆರ್ಥಿಕ ನೀರು ನೀಡುತ್ತಿರುವಂತಹ ಕುರ್ತಂತ್ರಿ ದೇಶಗಳ ವಿರುದ್ಧ ಖಡಕ್ ಆದ ದನಿ ಎತ್ತಿದೆ ಸರ್ ಎಲ್ಲೋ ಒಂದು ಕಡೆ ನೋಡಿದಾಗ ಈ ಭಯೋತ್ಪಾದನೆ ಅನ್ನೋ ವಿಚಾರಕ್ಕೆ ಬಂದಾಗ ಇಲ್ಲಿವರೆಗೂ ಯಾವ ದೇಶಗಳು ಕೂಡ ಮಟ್ಟ ಹಾಕೋದಕ್ಕೆ ಸಾಧ್ಯ ಆಗಲಿಲ್ಲ ಈಗ ಭಾರತ ಅದರ ವಿರುದ್ಧ ಈಗ ದನಿ ಎತ್ತಿದೆ ಮುಂದೆ ಯಾವ ರಾಷ್ಟ್ರಗಳು ಒಂದು ಬೆಂಬಲವನ್ನು ಕೊಡುತ್ತಾ ಮತ್ತು ಈ ಭಯೋತ್ಪಾದನೆಯನ್ನು ಮಟ್ಟ ಹಾಕೋದಕ್ಕೆ ಸಾಧ್ಯ ಆಗುತ್ತಾ ಭಯೋತ್ಪಾದನೆ ಮಟ್ಟ ಹಾಕೋದಕ್ಕೆ ಸಾಧ್ಯ ಖಂಡಿತವಾಗೂ ಸಾಧ್ಯ ಆಗುತ್ತೆ ಉದಾಹರಣೆಗೆ ಅಮೆರಿಕದ ವರ್ಲ್ಡ್ ಟ್ರೇಡ್ ಸೆಂಟರ್ ಮೇಲೆ ಭಯೋತ್ಪಾದಕ ದಾಳಿಯನ್ನು ನಡೆಸಿದ ನಂತರ ಅಲ್ ಖಾಯ್ದಾ ಉಗ್ರರು ಒಸಾಮಾ ಬಿನ್ ಲಾಡನ್ನ ನೇತೃತ್ವದಲ್ಲಿ ಅಮೆರಿಕ ಆ ಉಗ್ರರನ್ನು ಒಸಾಮಾ ಬಿನ್ ಲಾಡನ್ನನ್ನು ಸಂಪೂರ್ಣವಾಗಿ ಅವರನ್ನು ಮಟ್ಟ ಹಾಕುವವರೆಗೆ ಅವರು ವಿರಮಿಸಲಿಲ್ಲ ಮತ್ತು ಆ ದಾಳಿಯ ನಂತರ ಆ ನೆಲದ ಮೇಲೆ ಒಂದೇ ಒಂದು ಡ್ರಾಪ್ ರಕ್ತ ಕೂಡ ಅಲ್ಲಿನ ನಾಗರಿಕರ ರಕ್ತವನ್ನು ಭಯೋತ್ಪಾದಕರು ಭೂಮಿಯ ಮೇಲೆ ಬೀಳೋದಕ್ಕೆ ಬಿಡಲಿಲ್ಲ ಇದು ನಮಗೆ ಅಮೆರಿಕ ಸರ್ಕಾರ ತೆಗೆದುಕೊಂಡಿರುವಂತಹ ಸರ್ಕಾರ ಬ ಬಲವಾದಂಥ ನಿರ್ಧಾರ ಭಾರತಕ್ಕೆ ಮಾತ್ರ ಅಲ್ಲ ಜಗತ್ತಿನ ಎಲ್ಲ ರಾಷ್ಟ್ರಗಳಿಗೂ ಕೂಡ ಇದೊಂದು ಮಾದರಿ ಅನ್ನುವಂಥದ್ದನ್ನು ನಾವು ಗಮನಿಸಬೇಕು ಅದೇ ಅಮೇರಿಕಾ ವರ್ಲ್ಡ್ ಟ್ರೇಡ್ ಸೆಂಟರ್ ದಾಳಿಯ ಪೂರ್ವದಲ್ಲಿ ಭಾರತ ಭಯೋತ್ಪಾದನೆ ಪಿಡುಗಿಗೆ ತುತ್ತಾಗಿ ಬಳಲ್ತಾ ಇದ್ದಂಥ ಸಂದರ್ಭದಲ್ಲಿ ತೆಗೆದುಕೊಂಡಂಥ ನಿಲುವು ಡಬ್ಲ್ಯೂ ದಾಳಿಯ ನಂತರ ಅಮೆರಿಕ ತೆಗೆದುಕೊಂಡಂಥ ನಿಲುವು ಇದು ಹೊರ ಜಗತ್ತು ಭಯೋತ್ಪಾದನೆನ ಯಾವ ನಿಟ್ಟಿನಲ್ಲಿ ನೋಡ್ತಾ ಇತ್ತು ಅನ್ನೋದಕ್ಕೆ ಒಂದು ನಿದರ್ಶನ ಎಲ್ಲಿವರೆಗೆ ಅಮೆರಿಕದ ಮೇಲೆ ದಾಳಿ ಆಗಲಿಲ್ವೋ ಅಲ್ಲಿವರೆಗೆ ಭಯೋತ್ಪಾದಕ ಪಿಡುಗು ಭಾರತದ ಆಂತರಿಕ ಸಮಸ್ಯೆ ಅಂತ ಅಮೆರಿಕ ಉಪದೇಶವನ್ನು ಮಾಡ್ತಾಯಿತ್ತು ಮತ್ತು ಭಾರತಕ್ಕೆ ಕಿರುಕುಳ ಕೊಡ್ತಾ ಇರುವಂಥ ಪಾಕಿಸ್ತಾನಕ್ಕೆ ಒಂದು ಕಡೆ ಚಿವುಟೋದು ಇನ್ನೊಂದು ಕಡೆ ತೊಟ್ಟಿಲು ತೂಗೋದು ಅಂತಾರಲ್ಲ ಆ ಕೆಲಸವನ್ನು ಅಮೆರಿಕ ನಿರಂತರವಾಗಿ ಮಾಡ್ಕೊಂಡು ಬರ್ತಾಯಿತ್ತು ಆದರೆ ಒಮ್ಮೆ ಅವರಿಗೆ ಭಯೋತ್ಪಾದನೆ ಬಿಸಿ ತಟ್ಟಿದ ನಂತರ ಅವರು ನಡೆದುಕೊಂಡಂತಹ ರೀತಿ ತೆಗೆದುಕೊಂಡಂತಹ ನಿಲುವು ಆ ಗಟ್ಟಿ ನಿರ್ಧಾರ ಅದು ಭಾರತಕ್ಕೆ ಮಾತ್ರ ಅಲ್ಲ ಎಲ್ಲ ದೇಶಗಳಿಗೂ ಕೂಡ ಅದು ಮಾದರಿ ಆ ನಂತರದ್ದು ಈಗ ಚೀನಾದ ಸರದಿ ಜಾಗತಿಕ ಭಯೋತ್ಪಾದನೆಗೆ ಪೋಷಣೆ ಕೊಟ್ಟಿದ್ದರೆ ಎರಡು ಪ್ರಮುಖವಾದಂತಹ ರಾಷ್ಟ್ರಗಳು ಒಂದು ಅಮೇರಿಕಾ ಇನ್ನೊಂದು ಚೀನಾ ರಷ್ಯಾ ಕೂಡ ಇದೇ ರೀತಿಯಾದಂಥ ತಪ್ಪನ್ನು ಮಾಡಿ ಆ ತಪ್ಪನ್ನು ತಿದ್ದುಕೊಳ್ಳೋ ಪ್ರಯತ್ನದಲ್ಲಿತ್ತು ಆದರೆ ಇವತ್ತಿಗೂ ಚೀನಾ ತನ್ನ ತಪ್ಪನ್ನು ತಿದ್ದುಕೊಳ್ಳುವಂಥ ಆ ನಡೆಯನ್ನು ತೋರ್ತಾ ಇಲ್ಲ ಅನ್ನೋದು ಭಾಳ ದುಃಖದ ಸಂಗತಿ ಉಯ್ಗರ್ ಪ್ರಾಂತ್ಯ ಅನ್ನುವಂತಹ ಚೀನಾದ ಒಂದು ದೊಡ್ಡ ಪ್ರಾಂತ್ಯ ಇವತ್ತು ಮುಸ್ಲಿಂ ಭಯೋತ್ಪಾದಕರ ಕೈಯಲ್ಲಿ ಸಿಲುಕಿ ಆ ದೇಶ ಕೂಡ ಇವತ್ತು ಭಯೋತ್ಪಾದನೆಗೆ ಬಳಲಿ ಬೆಂಡಾಗ್ತಾಯಿದೆ ಆ ದೇಶ ಇಬ್ಬಾಗ ಆಗಬೇಕು ಅನ್ನುವ ಹಂತಕ್ಕೆ ತಲುಪಿದೆ ಆದರೆ ಭಾರತ ತನ್ನ ಸಾಂಪ್ರದಾಯಿಕ ಶತ್ರು ಅನ್ನೋ ಕಾರಣಕ್ಕೆ ಪಾಕಿಸ್ತಾನವನ್ನು ಸದಾಕಾಲ ಪೋಷಣೆ ಮಾಡೋದರಿಂದ ಭಾರತವನ್ನು ಟ್ಯಾಕಲ್ ಮಾಡ್ಬೋದು ಅನ್ನುವ ಒಂದೇ ಒಂದು ಕ್ಷುಲ್ಲಕ ಕಾರಣಕ್ಕೋಸ್ಕರ ಇವತ್ತು ಅಮೆರಿಕದ ನಂತರ ಚೀನಾ ಪಾಕಿಸ್ತಾನಕ್ಕೆ ಅಫ್ಘಾನಿಸ್ತಾನಕ್ಕೆ ಅಥವಾ ಇಸ್ಲಾಮಿಕ್ ಭಯೋತ್ಪಾದಕರಿಗೆ ನಿರಂತರವಾಗಿ ತರಬೇತಿಯನ್ನು ಶಸ್ತ್ರಾಸ್ತ್ರ ಪೂರೈಕೆಯನ್ನು ಹಣಕಾಸಿನ ನೆರವನ್ನು ಕೊಡ್ತಾ ಬರ್ತಾಯಿದೆ ಈ ಭಯೋತ್ಪಾದಕರಿಗೆ ಹಣ ಹಣಕಾಸಿನ ನೆರವನ್ನು ನೀಡಬಾರದು ಅನ್ನುವ ಕುರಿತಾಗಿ ಮೂರನೇ ಶೃಂಗ ಭಾರತದಲ್ಲಿ ಎರಡು ದಿನಗಳ ಕಾಲ ನಡೀತು ಈ ಹಿಂದೆ ಬೇರೆ ಬೇರೆ ದೇಶದಲ್ಲಿ ಎರಡು ಶೃಂಗಗಳು ಆಗಿದೆ ಆದರೆ ಇಷ್ಟು ಗಮನವನ್ನು ಆ ಎರಡೂ ಶೃಂಗಸಭೆಗಳು ಸೆಳೆದಿರಲಿಲ್ಲ ಭಾರತದ ನೇತೃತ್ವದಲ್ಲಿ ನಡೆದಂತಹ ಈ ಶೃಂಗಸಭೆ ಇವತ್ತು ಜಗತ್ತಿನ ಜಗತ್ತಿನ ನಾಯಕರ ಜಗತ್ತಿನ ದೇಶಗಳ ಜಗತ್ತಿನ ಜನರ ಗಮನವನ್ನು ಸೆಳೆದಿದೆ ಯಾಕೆಂದರೆ ಭಯೋತ್ಪಾದನೆ ನಿಗ್ರಹ ವಿಷಯದಲ್ಲಿ ಪ್ರಾಮಾಣಿಕದವಾದಂತಹ ನಿಲುವನ್ನು ಹೊಂದಿರೋ ದೇಶ ಅಂದರೆ ಅದು ಭಾರತ ಮತ್ತು ನಿರಂತರವಾಗಿ ಭಯೋತ್ಪಾದಕರ ಪಿಡುಗಿಗೆ ತುತ್ತಾಗಿರುವಂತಹ ದೇಶ ಕೂಡ ಭಾರತ ಹಾಗಾಗಿ ಭಾರತದ ನೇತೃತ್ವದಲ್ಲಿ ನಡೆದಿರುವಂತಹ ಈ ಸಮ್ಮೇಳನ ಈ ಶೃಂಗ ಬಹಳ ಇಂಪಾರ್ಟೆಂಟು ಇದರಲ್ಲಿ ಭಯೋತ್ಪಾದಕರಿಗೆ ಎರಡು ರೀತಿಯಾದಂಥ ನೆರವು ಸಿಗ್ತಾ ಇದೆ ಒಂದು ಸರ್ಕಾರಗಳ ನೆರವು ಪೋಷಣೆ ಈಗಾಗಲೇ ಹೇಳಿದೆ ಅಮೇರಿಕಾ ಚೀನಾ ರಷ್ಯಾ ಇತ್ಯಾದಿ ದೇಶಗಳು ತಮ್ಮ ಸ್ವಾರ್ಥಕ್ಕೋಸ್ಕರ ಅಥವಾ ಇನ್ಯಾವುದೋ ಒಂದು ಸಂಕುಚಿತವಾದಂಥ ಕಾರಣಗಳಿಗೋಸ್ಕರ ಅದು ಮಿಲಿಟ್ರಿ ನೆರವು ಇರ್ಬೋದು ಹಣಕಾಸಿನ ನೆರವು ಇರ್ಬೋದು ಅಥವಾ ನೈತಿಕವಾದಂಥ ನೆರವು ಯಾವಾಗಲೂ ಪಾಕಿಸ್ತಾನದಂಥ ದೇಶಕ್ಕೆ ನಾವು ಆ ದೇಶಗಳು ಸಿಂಪತಿಯನ್ನು ವ್ಯಕ್ತಪಡಿಸೋದು ಕೂಡ ಅವರ ಈ ದುಷ್ಕೃತ್ಯಕ್ಕೆ ದುಷ್ಟ ಆಲೋಚನೆಗೆ ಸಿಗುವಂತಹ ಕುಮ್ಮಕ್ಕು ಅಥವಾ ಬೆಂಬಲ ಬೆನ್ನೆಲುಬಾಗಿ ಅವ್ರು ನಿಂತ್ಕೊಂಡಿದ್ದಾರೆ ಅನ್ನುವಂಥ ಸಂದೇಶವಾಗುತ್ತೆ ಇನ್ನು ಅವ್ರಿಗೆ ಕೊಟ್ಟಂತಹ ಮಿಲಿಟ್ರಿ ನೆರವನ್ನು ಭಯೋತ್ಪಾದನೆಗೆ ಬಳಸ್ ಬಳಸ್ತಾ ಇದೆ ಆ ದೇಶಕ್ಕೆ ಕೊಡುವಂತಹ ಸಾಲ ಇತ್ಯಾದಿ ಹಣಕಾಸು ನೆರವನ್ನು ಆ ದೇಶ ಭಯೋತ್ಪಾದನೆ ಕುಮ್ಮಕ್ಕನ್ನು ಕೊಡೋದಕ್ಕೆ ಬಳಸ್ತಾ ಇದೆ ಅದಕ್ಕಿಂತ ಹೆಚ್ಚಾಗಿ ಪಾಕಿಸ್ತಾನ ಇವತ್ತು ಎಂಥ ಅಸಹಾಯಕ ಸ್ಥಿತಿಯನ್ನು ತಲುಪಿದೆ ಅಂತಂದರೆ ಭಯೋತ್ಪಾದನೆ ನಿಗ್ರಹ ಇರ್ಬೋದು ಭಯೋತ್ಪಾದಕರ ವಿಷಯದಲ್ಲಿ ಆ ದೇಶ ಕೂಡ ಇವತ್ತು ಬಳಲಿ ಬೆಂಡಾಗ್ತಾ ಇರುವಂತಹ ದೇಶ ಆ ದೇಶಕ್ಕೆ ಆರ್ಥಿಕವಾಗಿ ಹಿನ್ನಡೆ ಆಗಿ ಆ ದೇಶ ಅಭಿವೃದ್ಧಿಯಲ್ಲಿ ಹಿನ್ನಡೆಯನ್ನು ಸಾಧಿಸೋದು ಸಾಧಿಸಿ ಅಥವಾ ಆ ದೇಶದಲ್ಲಿ ಆರ್ಥಿಕವಾದಂಥ ಅಸ್ಥಿರತೆ ಇದ್ದಿದ್ದರೆ ಅದಕ್ಕೆ ಕಾರಣ ಅಲ್ಲಿನ ಭಯೋತ್ಪಾದನೆ ಮೂಲಭೂತವಾದಿ ಸಂಘಟನೆಗಳು ಮತ್ತು ಭಯೋತ್ಪಾದಕ ಗುಂಪುಗಳು ನಿರಂತರವಾಗಿ ಸರ್ಕಾರದ ಮೇಲೆ ಪ್ರೆಷರ್ ಗ್ರೂಪ್ಗಳಾಗಿ ಕೆಲಸ ಮಾಡ್ತಾ ಇರುವಂಥದ್ದೇ ಕಾರಣ ಅಂತ ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಈ ಹಿನ್ನೆಲೆಯಲ್ಲಿ ನಿನ್ನೆ ನಡೆದಂತಹ ನಿನ್ನೆ ಮುಕ್ತಾಯಾದಂಥ ಈ ಶೃಂಗದಲ್ಲಿ ಒಂದು ಸರ್ಕಾರಗಳು ನೆರವನ್ನು ನಿಲ್ಲಿಸಬೇಕು ಜಗತ್ತಿನ ಎಲ್ಲ ರಾಷ್ಟ್ರಗಳಿಗೆ ಪ್ರಧಾನಿ ನರೇಂದ್ರ ಮೋದಿಯವರು ನೇರವಾದಂಥ ಕರೆಯನ್ನು ಕೊಟ್ಟಿದ್ದಾರೆ ನಿಮ್ಮ ಸ್ವಾರ್ಥಕ್ಕೋಸ್ಕರ ನೀವು ಈ ವಿಷಯವನ್ನು ಅರಿಯೋದರಲ್ಲಿ ಹಿಂದೇಟ್ ಹಾಕಬೇಡಿ ಕಠಿಣ ನಿಲುವನ್ನು ತೆಗೆದುಕೊಳ್ಳೋದ್ರಲ್ಲಿ ಹಿಂದೇಟ್ ಹಾಕಬೇಡಿ ಅದರಿಂದ ನಾಳೆ ನಿಮಗೂ ಸಮಸ್ಯೆ ಆಗುತ್ತೆ ಅಂತ ಇದು ಸರ್ಕಾರದ ಸರ್ಕಾರಗಳ ಕಡೆ ಮೋದಿಯವರು ಬೀರಿದಂತಹ ದೃಷ್ಟಿ ಎರಡನೇದು ಅನೇಕ ಉದ್ಯಮ ಸಂಸ್ಥೆಗಳು ಕಂಪನಿಗಳು ಹಣಕಾಸಿನ ನೆರವನ್ನು ಇದೆ ಅವರ ಉದ್ಯಮದ ಕಾರಣಕ್ಕೋ ಅಥವಾ ಇನ್ಯಾವುದೋ ಭಯದ ಕಾರಣಕ್ಕೋ ಅಥವಾ ಇನ್ಯಾವುದು ಇನ್ಫ್ಲೂಯೆನ್ಸಿಗೋಸ್ಕರನೋ ಇವತ್ತು ಪರೋಕ್ಷವಾಗಿ ಅನೇಕ ಜಾಗತಿಕ ಕಂಪ್ನಿಗಳು ಈ ಭಯೋತ್ಪಾದಕ ಸಂಘಟನೆಗಳಿಗೆ ಹಣಕಾಸಿನ ನೆರವನ್ನು ಇದೆ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಇದು ನಿಲ್ಲಬೇಕು ಅನ್ನುವಂಥದ್ದನ್ನು ಹೇಳಿದೆ ಯಾವತ್ತು ಹಣಕಾಸಿನ ನೆರವು ನಿಲ್ಲುತ್ತೋ ಮಿಲಿಟರಿ ನೆರವು ನಿಲ್ಲುತ್ತೋ ಸಹಾನುಭೂತಿ ಇತ್ಯಾದಿ ನೈತಿಕವಾದಂಥ ನೆರವು ನೀಡೋದು ನಿಲ್ಲುತ್ತೋ ಆಗ ಭಯೋತ್ಪಾದನೆಗೆ ಕಡಿವಾಣ ಹಾಕೋದು ಸಾಧ್ಯ ಆಗುತ್ತೆ ಅಂತ ಈ ಶೃಂಗ ಈ ಹಿನ್ನೆಲೆಯಲ್ಲಿ ಬಹಳ ಇಂಪಾರ್ಟೆಂಟು ಈ ಕುರಿತಾಗಿ ನಾವು ವಿಸ್ತಾರದ ಸಂಪಾದಕೀಯದಲ್ಲಿ ವಿಸ್ತೃತವಾದಂತಹ ನೋಟನ್ನು ನಾವು ನಮ್ಮ ಓದುಗರಿಗೆ ಮತ್ತು ನಮ್ಮ ವ್ಯವಸ್ಥೆ ನಮ್ಮ ಸಮಾಜದಲ್ಲಿ ಪ್ರಭಾವ ಬೀರತಕ್ಕಂತಹ ಒಪಿನಿಯನ್ ಮೇಕರ್ಸಿಗೆ ಇದರಲ್ಲಿ ನಾವು ಪ್ರಮುಖವಾದಂಥ ಅಂಶವನ್ನು ನಾವು ಡೀಟೇಲ್ ಆಗಿ ಬರೆದಿದ್ದೀವಿ ಅದರ ಜಿಸ್ಟನ್ನು ತಿರುಳನ್ನು ನಾವಿಲ್ಲಿ ಚರ್ಚೆ ಮಾಡಿದ್ದೀವಿ ಇದು ಇವತ್ತಿನ ವಿಸ್ತಾರದ ಸಂಪಾದಕೀಯದ ತಿರುಳು ಪ್ರಮುಖಾಂಶ ವಿಸ್ತಾರ ನ್ಯೂಸ್ ನಿಖರ ಜನಪರ